ಕಂಟೆಂಟ್ ಅಂತ ಬಂದ ಸುದೀಪ್ ಸರ್ ಮತ್ತೆ ರಕ್ಷಿತ್ ಶೆಟ್ಟಿ. ಕ್ಲಾಸ್ ಅಂತ ಬಂದ ಕ್ಲಾಸ್ ಅಂತ ಬಂದಾಗ ಐ ಥಿಂಕ್ ರಾಜಬಿ ಶೆಟ್ಟಿ. ಮಾಸ್ ಶಿವಣ್ಣ ಸರ್. ಮಾಸ್ ಅಲ್ಲಿ ಶಿವಣ್ಣ ಸರ್ ಅಂಡ್ ಎಸ್ ಸರ್. ರೊಮ್ಯಾನ್ಸ್ ಅಂತ ಬಂದ ರೊಮ್ಯಾನ್ಸ್ ಅಗೇನ್ ಎಸ್ ಸರ್ ಅಂಡ್ ಗಣೇಶ್ ಸರ್. ಓಕೆ ಚಾಲೆಂಜಿಂಗ್ ದರ್ಶನ್ ಸರ್ ಹೆಸರಲ್ಲೇ. ಓಕೆ ಕಾಮಿಡಿ. ಕಾಮಿಡಿ ನನಗೆ ತುಂಬಾ ಚೆನ್ನಾಗಿ ಕಾಮಿಕ್ ಟೈಮಿಂಗ್ ಇಷ್ಟ ಆಗೋದು ಶರಣ್ ಸರ್. ಟಗರುಪುಟ್ಟಿ ಡಿ ಬಾಸ್ ಜೊತೆ ಮೂವಿ ಮಾಡೋದು ಯಾವಾಗ ಅವ್ರನ್ನಾದ್ರೂ ಆಪರ್ಚುನಿಟಿ ಕೊಟ್ಟಾಗ. ಆಕ್ಚುಲಿ ಒಳ್ಳೆ ಸ್ಕ್ರಿಪ್ಟ್ ಏನಾದ್ರೂ ಮಾಡಬೇಕು ಸರ್, ಈ ತರ ಎಲ್ಲ ಆಡ್ ಕಾಂಬಿನೇಷನ್ಸ್ ಗಳ ಜೊತೆ ಎಲ್ಲ ಆಟ ಆಡಬೇಕು. ಮೇ ಬಿ ದೇ ಕ್ಯಾನ್ ಡೂ ಸಮಥಿಂಗ್ ಲೈಕ್ ಹೈವೇ ಅಲ್ವಾ. They don't think about it. They think that okay, an actor should be like itara idre andre physique itara idre aa physique ಗೆ ಸೂಟ್ ಆಗೋ ಹೀರೋನೇ ತರಬೇಕು ಈ ತರದಲ್ಲ. ಬಟ್ ಕಥೆಗೆ ಸೂಟ್ ಆಗೋ ತರ ಏನಾದರೂ ಮಾಡಿದ್ರೂ ಚೆನ್ನಾಗಿರುತ್ತಲ್ವಾ. ನಿಮಗೆ ರೊಮ್ಯಾನ್ಸ್ ಅಂದ್ರೆ ಇಷ್ಟನಾ ಕಷ್ಟನಾ? ಒಂದು ವರ್ಡ್ ಅದರಲ್ಲಿ ಇಷ್ಟ ಕಷ್ಟ ಏನು ಇಲ್ಲ, ಸ್ಕ್ರಿಪ್ಟ್ ಗೆ ಬೇಕಾಗಿರೋ ಎಲಿಮೆಂಟ್ ಅವೆಲ್ಲ. ಶಿವಣ್ಣ ಜೊತೆ ಟಗರು ಸ್ಟಾರ್ಟ್ ಮಾಡೋದು ಯಾವಾಗ? ಸೂರಿ ಸರ್ ಕತೆ ಮಾಡಿದಾಗ. ರಾಜ್ ಬಿ ಶೆಟ್ಟಿ ಅವ್ರ ಜೊತೆ ಸಿನಿಮಾ ಮಾಡಬೇಕು ಅಂತ. ಬಡ್ಡೆ ಹುಡುಗರೆಲ್ಲ ನಿಮ್ಮ ಫ್ಯಾನ್ ಆಗಿಬಿಟ್ಟಿದ್ದಾರೆ, ಆ ಫ್ಯಾನ್ಸ್ಗಳು ನೀವೇನೇ ಹೇಳಕ್ಕೆ ಇಷ್ಟಪಡ್ತೀರಾ ಅವರಿಗೆ? ಎಷ್ಟು ಒಳ್ಳೆ ಕ್ವೆಶ್ಚನ್ ಕೇಳಿದ್ರಿ, ಯಾವ ತರ ಪ್ರಿಪರೇಷನ್ ಮಾಡಿದ್ರಿ ಅದು ಇದು ಅಂತ. ನನ್ನ ಡೈರೆಕ್ಟ್ ಕ್ವೆಶ್ಚನ್. ಅವ್ರದ್ದು ಡೆಬ್ಯೂ ಮೂವಿ, ನೀವು ಆಕ್ಟ್ ಮಾಡಿದಿರಾ, ಅವ್ರದ್ದು ಡೆಬ್ಯೂ ಮೂವಿ. ಆಲ್ರೆಡಿ ಕೆಂಡಸಂಪ್ರಿಯಿಂದನೂ ಇಷ್ಟಪಡ್ತಾರೆ ಬಟ್ ಇದರಲ್ಲಿ ಫ್ಯಾನ್ಸ್ ಕ್ರೇಜ್ ಇನ್ನೂ ಸ್ವಲ್ಪ ಜಾಸ್ತಿ ಆಗಿದೆ. ಓಕೆ ಐ ಡೋಂಟ್ ನೋ ಅದು ಆಗಿದ್ರೆ ಐ ಆಮ್ ರಿಯಲಿ ಹ್ಯಾಪಿ, ಯಾಕಂದ್ರೆ ಸಿನಿಮಾಗೆ ಒಳ್ಳೇದಾಗಬೇಕು. ಆ್ಯಂಡ್ ಹಾಡು ಸಿನಿಮಾದ ಒಂದು ಚಿಕ್ಕ ಭಾಗ ಅಷ್ಟೇ, ಸಿನಿಮಾ ಬೇರೆನೇ ಇದೆ. ಸಿನಿಮಾ ನೋಡಾದ್ಮೇಲೆ ನಿಮಗೆ ಒಂದು ಕಂಪ್ಲೀಟ್ ಪಿಕ್ಚರ್ ಏನು ಅಂತ ಗೊತ್ತಾಗುತ್ತೆ. ಸೊ ಈಗ ನಾನು ಇಷ್ಟೇ ಹೇಳಕ್ಕೆ ಬಯಸ್ತೀನಿ, ಪಿಕ್ಚರ್ ಅಭಿ ಬಾಕಿ ಮೇರೆ ದೋಸ್ತ.